ಡೈರೆಕ್ಟರ್ ಸರ್, ಡೈರೆಕ್ಟರ್ ಸರ್, ನಮ್ಮದು ಇದು ರಿಯಾಲಿಟಿ ಶೋ ಸರಿ ಗಮಗಮಪ್ಪ ಸೀಸನ್ 17ಗೆ. ಸೊ ಈ ಟಿ ಆರ್ ಪಿ ಎಲಿಮೆಂಟು ಯಾವುದಿರುತ್ತೆ ಸರ್? ಟಿ ಆರ್ ಪಿ ಎಲಿಮೆಂಟಾ? ಒಂದು ಕೆಲಸ ಮಾಡಿ, ಯಾರಾದರೂ ಬ್ಲೈಂಡ್ ಸಿಂಗರ್ಸ್ ಇರ್ತಾರೆ ನೋಡಿ, ಅವ್ರನ್ನ ಕರ್ಕೊಂಬಂದು ಆಡಿಸಿ ನಮ್ಮ ಪ್ರೋಗ್ರಾಮಲ್ಲಿ, ಒಳ್ಳೆ ಟಿ ಆರ್ ಪಿ ಸಿಗುತ್ತೆ. ಸರ್, ಅದು ಆ್ಯಕ್ಚುಲಿ ನಾವು ಅದನ್ನು ಸೀಸನ್ 12ಲ್ಲೇ ನಾವು ಟ್ರೈ ಮಾಡಿಬಿಟ್ಟಿದ್ದೀವಿ ಸರ್. ಹೌದಾ? ಒಂದು ಕೆಲಸ ಮಾಡಿ ಹಾಗಾದರೆ, ಈ ತುಂಬ ಬಡವ್ರು ಇರ್ತಾರೆ ನೋಡಿ, ಅವ್ರಿಗೆ ಪಾಪ ಒಂದು ಹೊತ್ತಿಗೆ ತಿನ್ನೋಕ್ಕೂ ಕಷ್ಟಪಡ್ತಾ ಇರಬೇಕು, ಅಂಥವ್ರನ್ನ ಒಂದು ಕವರ್ ವಿಡಿಯೋ ಮಾಡಿಬಿಟ್ಟು ಅವ್ರಿಗೆ ಚಾನ್ಸ್ ಕೊಡೋಣ ಹಾಡೋಕ್ಕೆ ಅಂತ. ಅವಾಗ ಸಿಂಪತಿ ಮೇಲೆ ಒಳ್ಳೆ ಟಿ ಆರ್ ಪಿ ಬರುತ್ತೆ, ಏನಂತೀರಾ? ಸರ್, ನಾವು ಅದನ್ನು ಕೂಡ ಸೀಸನ್ 11ಅಲ್ಲಿ ಮಾಡಿಬಿಟ್ಟಿದ್ದೀವಿ ಸರ್. ಒಂದು ಕೆಲಸ ಮಾಡಿ, ಈ ಪೊಲೀಸ್ ಕಾನ್ಸ್ಟೇಬಲ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ಹಾಡಿಸಿ. ಈ ಯಾವಾಗ ಈ ನಾವು ಫೈನಲ್ ಮಾಡಬೇಕಾದ್ರೆ ಫಂಕ್ಷನ್ಗೆ ತೊಂದರೆನೂ ಆಗಲ್ಲ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಇರುತ್ತೆ ನಮಗೆ, ಏನಂತೀರಾ? ಆ್ಯಕ್ಚುಲಿ ಅದನ್ನು ನಾವು 10ನೇ ಸೀಸನಲ್ಲೇ ಮಾಡಿಬಿಟ್ಟಿದ್ದೀವಿ ಸರ್. ಸರಿ, ಒಂದು ಕೆಲಸ ಮಾಡಿ, ಯಾರಾದರೂ ಈ ಕುರಿ ದನ ಕೋಳಿ ಮೇಯಿಸ್ಕೊಂಡು ಇರ್ತಾರಲ್ಲ, ಅವ್ರನ್ನ ಕರ್ಕೊಂಬಂದು ಅವ್ರ ಹತ್ರ ಆಡಿಸಿ. ಸೊ ಅಲ್ಲಿ ಒಂದು ಸಿಂಪತಿನೂ ವರ್ಕೌಟ್ ಆಗುತ್ತೆ, ಟಿ ಆರ್ ಪಿನೂ ಸಿಗುತ್ತೆ. ಹೇಗೆ ಸರ್? ನಾವು ಅದನ್ನು ಸೀಸನ್ 8ರಲ್ಲಿ ಟ್ರೈ ಮಾಡಿಬಿಟ್ಟಿದ್ದೀವಿ ಸರ್. ಈ ಸಣ್ಣ ಮಕ್ಳು ಇರ್ತಾರಲ್ಲ, ಒಂದು 3 ವರ್ಷದವರು 4 ವರ್ಷದವರು, ಅವ್ರನ್ನ ಕರ್ಕೊಂಬಂದು ಅವ್ರ ಹತ್ರ ಆಡಿಸೋಣ. ಆ ಸಣ್ಣ ಮಕ್ಕಳದು ಎಲಿಮೆಂಟ್ ಕೂಡ ತುಂಬ ಚೆನ್ನಾಗಿ ಟಿ ಆರ್ ಪಿಗೆ ಲಿಂಕ್ ಆಗುತ್ತೆ, ಸಿಂಕ್ ಆಗುತ್ತೆ. ಸರ್, ನಾವು ಅದನ್ನು ಸೀಸನ್ 2ರಲ್ಲೇ ಮಾಡಿಬಿಟ್ಟಿದ್ದೀವಿ ಸರ್. ಆ ಮಗು ಇವಾಗ ಪಿ ಯು ಸಿ ಪಾಸ್ ಆಗಿದೆ ಸರ್. ಅದೇ ಸರ್ಕಾರದವರು ಶಾದಿ ಭಾಗ್ಯ ಅಕ್ಕಿ ಭಾಗ್ಯ ಥರ ಪಾಸ್ ಬಗ್ಗೆ ಕೊಟ್ಬಿಟ್ರಲ್ಲ, ಎಕ್ಸಾಮ್ ಇಲ್ಲದೆ ಆ ಮಗುನೂ ಪಾಸ್ ಆಗಿಬಿಟ್ಟಿದೆ. ಸರ್, ನೀವೇನೋ ತಿಳ್ಕೊಂಡು ಮಾತ್ರ ಒಂದು ಐಡಿಯಾ ಇದೆ ಸರ್. ಏನಿಲ್ಲ ಸರ್, ಈ ಸಲ ನಾವು ಈ ಪಕ್ಕಾ ರಿಯಲ್ ಟ್ಯಾಲೆಂಟ್ಗಳನ್ನ ಆಡಿಷನ್ ಮಾಡಿ ಅವರಿಗೆ ಚಾನ್ಸ್ ಕೊಡೋಣ ಸರ್, ಏನಂತೀರಾ? ಸಮಜ್ರೋ ಸಮಜ್ರೋ ಸಮಜ್ರೋ